सर अद उत्तरायण सर निम्गो सरी अन्स्ता समाज हित कायर निम्म मनयल अंत हुन बेयोदेवकाश को सर नोलू रीति वे प्रश्ने प्रश्ने स्पष्ट आगोद निर्दिष्ट उत्तर कोरोना अब मनुष्य नदे हे अंतर इटको कल्सकोटो अदे रीति निम्म प्रश्ने मध्य अंतर इलांतर आगते अभिप्राय मध्यम मित्र ದಯವಿಟ್ಟು ಪ್ರಶ್ನೆಗಳನ್ನ ಒಬ್ಬೊಬ್ಬರ ಕೇಳಿ ಕೇಳೋದೇನಿದೆ ಸರ್ ವಿಷಯ ಏನಂತ ನಿಮಗೆ ಗೊತ್ತಲ್ವಾ ನಿಮ್ಮ ಮನೆಯಲ್ಲಿ ಒಬ್ಬ ಕಿರಾತಕ ಇದಾನೆ ನಿಮ್ಮ ಭಾಷಣಗಳಲ್ಲಿ ಯಾವಾಗಲೂ ಧರ್ಮ ಮನುಷ್ಯ ಧರ್ಮ ಅಂತೆಲ್ಲ ಮಾತಾಡ್ತೀರಾ ಆದ್ರೆ ನಿಮ್ಮ ಮಗ ಮಾಡಿರೋ ಧರ್ಮನೋ ಅಥವಾ ಕರ್ಮನೋ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಆಗಿದ್ದೀರಾ ಆದ್ರೆ ನಿಮ್ಮ ಮಕ್ಕಳು ಐ ಮೀನ್ ನಿಮ್ಮ ಮಗ ಮಾಡಿರೋ ಈ ಲೋಕ ಕಲ್ಯಾಣಕ್ಕೆ ನಿಮ್ಮ ಉತ್ತರ ಏನು ನೋಡಿ ಅದು ಮಾರ್ಫಿಂಗ್ ಅಂತ ಹೇಳ್ತೀರಾ ವಿರೋಧ ಪಕ್ಷ ಕೈವಾಡ ಅಂತ ಹೇಳ್ತೀರಾ ಅಥವಾ ಇದರಲ್ಲಿ ಇರೋದು ನಿಮ್ಮ ಮಗನೇ ಅಲ್ಲ ಅಂತ ಹೇಳ್ತೀರಾ ನಂದು ಹುಡುಗಿ ಗೊತ್ತಿಲ್ಲ ಅಂತ ಹೇಳ್ತೀರಾ ನೋಡಿ ನಾನು ಹೇಳೋದು ಏನು ಅಂದ್ರೆ ನಾವು ಕೇಳಿದ ಮೇಲೆ ಹೇಳಬೇಕು ಅಂತ ಏನಾದರೂ ನಿಯಮ ಇದೆಯಾ ಸರ್ ಈಗ ಈ ವಿಡಿಯೋ ಎಲ್ಲರ ಮೊಬೈಲ್ ಅಲ್ಲೂ ಹರಿದಾಡ್ತಾ ಇದೆ ನಿಮ್ಮ ಹತ್ರ ಮೊಬೈಲೇ ಇಲ್ವಾ ನೀವು ಇದನ್ನ ನೋಡೇ ಇಲ್ವಾ ಅಥವಾ ನಿಮ್ಮ ಹತ್ರ ಸ್ಮಾರ್ಟ್ ಫೋನೇ ಇಲ್ವಾ अथवा ಕೆಲಸದ ಬಿಜಿಲಿ ಮೊಬೈಲ್ ನೋಡೋದೆ ಮರ್ತಬಿಟ್ರಾ ತಂಗೇವ ಏನ್ ತಂಗೇವ ಇದು ಪ್ರಶ್ನೋರ್ ಭಾವಜನ ಹಾಕೊಂಡು ರುಬ್ತಾ ಇದ್ದಾರೆ ನಾನು ಎಂಟ್ರಿ ಕೊಟ್ಟು ಪರಿಸ್ಥಿತಿಯನ್ನು ಸ್ವಲ್ಪ ತಿಳಿ ಮಾಡ್ಲ ಸದ್ಯಕ್ಕೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನೋಡಿ ಸರ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಇದು ಎಲ್ಲರ ಮೊಬೈಲ್ ಅಲ್ಲಿ ಓಡಾಡ್ತಿರೋ ವಿಡಿಯೋ ನಿಮ್ಮ ಮಗ ಒಂದು ಹುಡುಗಿ ಜೊತೆ ನಿಮ್ಮದೇ ಗೆಸ್ಟ್ ಹೌಸ್ ನಲ್ಲಿ ಕಾಲ ಕಳೆದು ಹೊರಗಡೆ ಬರ್ತಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಇಂತ ಮಾನ್ಗೆಟ್ ಮಗನ ಎತ್ತಿದರಲ್ಲ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಮಂತ್ರಿ ಆಗಿರೋದಕ್ಕೆ ನಾಲಾಯಕ್ ಅಂತ ವಿರೋಧ ಪಕ್ಷರು ಹೇಳ್ತಿದ್ದಾರೆ ಅದಕ್ಕೆ ನೀವೇನ್ ಅಂತೀರಾ ಹೇಳಿ ಸರ್ ಹೇಳಿ ಹೇಳಿ ಸರ್ ಮಾತಾಡಿ ಸರ್ ಮಾತಾಡಿ ಹೇಳಿ ತಂಗೇವ ನಾನೇನಾದರೂ ಅವರ ಪ್ಲೇಸಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನೇಣಾಕೊಂಡು ಆಗಿರೋದು ಸಾಯಬೇಕಾದವರು ನಾವಲ್ಲ ಅಣ್ಣ ನಮ್ಮನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದಾಳಲ್ಲ ಆ ಗೀತಾ ಅವಳು ಏನೋ ವಿಜಯ್ ಇದು ಅವಳು ಸುಮ್ಮನೆ ಇದ್ದಾಳೆ ನೀನು ಸುಮ್ಮನೆ ಇದೀಯಾ ಹೊರಗಡೆ ನಿಮ್ಮ ಮನೆ ಮರ್ಯಾದೆ ಹೋಗ್ತಾ ಇದೆ ಅದನ್ನ ತೆಗೆದವಳು ನಿನ್ನ ಕಣ್ಣ ಎದುರುಗಡೆನೇ ಇದ್ರು ನೀನೇನು ಮಾಡಕಾಗ್ತಾ ಇಲ್ವಲ್ಲ ಗುರು ನೀನ್ ಚುಚ್ಚಿದ ಮುಳ್ಳು ರಿವರ್ಸ್ ಆಗಿ ನಿನಗೆ ಚುಚ್ಚುತ್ತೆ ಅಂತ ನಮ್ಮ ತಾಯಣೆಗೂ ನಾನು ಅನ್ಕೊಂಡಿರಲಿಲ್ಲ ವಿಜಯ್ ಒಟ್ಟಲ್ಲಿ ಇಷ್ಟೇ ಇಷ್ಟು ಮಾಡಿದ್ರೂ ಗೆಲ್ತಿರೋದು ಆ ಗೀತಾ ಸೋಲ್ತಿರೋದು ನೀನು ಬಾಸ್ ಏನ್ ಸರ್ ಇದು ಆಗ್ಲಿಂದ ನಾವು ಪ್ರಶ್ನೆಗಳ ಕೇಳ್ತಾನೆ ಇದೀವಿ ನಿಮ್ಮ ಕಡೆಯಿಂದ ಯಾವುದೇ ಉತ್ತರನೇ ಇಲ್ಲ ಈ ಮೌನನ ನಾವೇನಂತ ಅರ್ಥ ಮಾಡ್ಕೋಬೇಕು ಇದು ಅಳಿಸೋಕೆ ಆಗದಿರೋ ತಪ್ಪು ಅಂತ ಹೇಳ್ತಾ ಇದೀರಾ ಅಥವಾ ಉತ್ತರ ಕೊಡಕ ಆಗದೇ ಇರೋ ಪ್ರಶ್ನೆ ಅಂತ ಹೇಳ್ತಾ ಇದೀರಾ ನಿಮ್ಮ ಮಗನ ತಪ್ಪನ್ನ ಸಮರ್ಥಿಸ್ತಿದೀರಾ ಅಥವಾ ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಹುಡುಕ್ತಿದೀರಾ ಬಾಬಾಜಿ ಆವಾಗಿಂದ ಕಲ್ಲಿಂತರ ನಿಂತ್ಕೊಂಡು ಬಿಟ್ಟಿದಿರಲ್ಲ ಏನಾದರೂ ಮಾತಾಡಿ ಇಲ್ಲಾಂದ್ರೆ ಪ್ರಶ್ನವರು ಅವರವರ ಡಿಸಿಷನ್ಗೆ ಅವ್ರು ಬಂದು ಅವ್ರ ಬಾಯಿಗೆ ಬಂದಂಗೆ ಬರ್ಕೊಂಡ್ಬಿಡ್ತಾರೆ ಆಮೇಲೆ ಇನ್ನೂ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಸರ್ ಕ್ಯಾಮ್ರಾಗಳಿಗಾಗಲೇ ಲೈವ್ ಟೆಲಿಕಾಸ್ಟ್ ಹೋಗ್ತಾ ಇದೆ ನೇರ ಪ್ರಸಾರ ಇಡೀ ರಾಜ್ಯ ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿದೆ ಏನು ಸರ್ ಇದು ಅವಾಗಿಂದ ನೀವು ನಿಮಗಳೇ ಮಾತಾಡ್ಕೊಳ್ತಾ ಇದ್ದೀರಾ ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀವಿ ನಾವು ಬೇರೆಯವರು ನೆಟ್ಟಿಗಿರಬೇಕು ಆದರೆ ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಸರಿ ಅಂತಲ್ಲ ನಿಲ್ಲಸ್ರಿ ನಿಲ್ಲಸ್ರಿ ಸಾಕು ಆಗ್ಲಿಂದ ಉತ್ತರ ಕೊಡಿ ಅಂತ ಹೇಳ್ತಾ ಇದೀರಾ ನನ್ನ ಉತ್ತರ ಕೊಡೋದಕ್ಕೆ ಎಲ್ಲಿ ಬಿಡ್ತಾ ಇದೀರಾ ನೀವು ನಿಮ್ಮದೇ ಪ್ರಶ್ನೆಗಳು ಅದಕ್ಕೆ ನಿಮ್ಮದೇ ಸಮರ್ಥನೆಗಳು ಅದು ಯಾಕಾಗ್ತಿದೆ ಹೇಳಿ ನೀವು ಸುಮ್ಮನೆ ಇರೋದ್ರಿಂದ ನಿಶ್ಚಿತಾರ್ಥ ಅಂತ ಕರೆಸಿದ್ರಿ ಮದುವೆ ಅಂದ್ರಿ
ಮಗನಿಗೆ ಗಂಡ ಅಂದ್ರ ಇದೆ ಅಂತ ಕಾರಣ ಕೊಟ್ರಿ. ನಯ ವಿನಯ ಅನ್ನೋದು ನಿಮ್ಮ ಮಗನ ಗುಣ ಅಂದ್ರಿ. ಇದನ್ನೆಲ್ಲ ಹೇಳಿ ನನ್ನ ಬಂಗಾರದಂತ ಮಗಳನ್ನ ಒಬ್ಬ ರಾಕ್ಷಸನ ಜೊತೆ ಮದುವೆ ಮಾಡಿಸೋದಕ್ಕೆ ನೋಡಿದ್ರಿ. ಬೇರೆಯವ್ರ ಬದುಕಿನ ಜೊತೆ ಈ ರೀತಿ ಆಟ ಆಡೋ ನಿಮ್ಮಂಥವ್ರಿಗೆ ಶಾಪ ಹಾಕಬೇಕು ಅನ್ಸುತ್ತೆ. ಹಾಕಿದ್ರೆ ಪಾಪ ಸೊಸೆ ಆಗಿರೋ ಇವಳಿಗೆ ಶಾಪ ಹಾಕ್ದಂಗೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ಗೀತಾ, ಈ ಮನೆ ಸೊಸೆ ನೀನು, ಇನ್ಮೇಲೆ ನಿಂದೇ ಮಾತು ನಡೀಲಿ. ಸರಿ ತಾಯಿ, ಶುರುವಾದ ನನ್ನ ಕೆಲಸ ಮುಗಿಲಿಲ್ಲ. ಇಷ್ಟಕ್ಕೂ ಮದುವೆಯಾದ ನಿಮ್ಮ ಮಗನಿಗೆ ಮತ್ತೆ ಮದುವೆ ಮಾಡಬೇಕಾದ ಅಗತ್ಯ ಇಲ್ಲ ಬಿಡಿ. ಮನೇಲಿರೋವಾಗ ಆ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬೇಡ್ರಿ, ದರಿದ್ರ ಹೊಕ್ಕೊಳುತ್ತೆ. ದರಿದ್ರ ಆಗ್ಲೇ ಒಕ್ಕರ್ಸ್ಕೊಂಡಿದ್ಯಲ್ಲೇ, ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ನಿಮ್ಮ ತಲೆಗೆ ಯೋಚನೆಗಳು ಬರಬಾರ್ದು ಅಂತಾನೆ ನಿಮ್ಮ ಮುಂದೆ ಪೇಪರ್ ಇಟ್ಟಿದ್ದೀನಿ. ಪೇಪರ್ ಓದಬಾರ್ದಾ? ಅಥವಾ ಸ್ವಲ್ಪ ಹೊತ್ತು ಟಿ ವಿ ನೋಡಿ. ಅದನ್ನು ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ. ಭಯ ಭಯ ಸುಶೀಲ, ನಿನ್ನ ಮಗಳು ಗೀತಾ ವಿಡಿಯೋನ ಮೀಡಿಯಾದವ್ರು ಎಲ್ಲಿ ಪ್ರಸಾರ ಮಾಡಿಬಿಡ್ತಾರೋ? ಬ್ರೇಕಿಂಗ್ ನ್ಯೂಸ್ ಅಂತ ಬಿ ಪಿ ಶ್ರೀನಿವಾಸ್ ಮಗಳು ಗೀತಾ ಅಂತ ಇಲ್ಲಿ ಪದೇ ಪದೇ ಹೇಳ್ತಾರಂತ ಭಯ? ಸರಿ ಹೋಯ್ತು ನಿಮ್ಮ ಕತೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತೀರಾ? ನೋಡಿದ್ರೆ ಮತ್ತೆ ಮತ್ತೆ ನೀವೇ ಯೋಚನೆ ಮಾಡ್ತಾ ಕೂತಿರ್ತೀರಾ. ನೀನು ಹೇಳಿದ ಸುಲಭ ಅಲ್ಲ ಕಣೆ. ಹಲೋ, ಹಾಂ, ಆಗಲೇ ಹೇಳಿದ್ರಲ್ಲ ಆ ವಿಷಯನ. ಆಯ್ತು ಬಿಡ್ರಿ, ಹೇಳಿದ್ರಿ, ಎಷ್ಟು ದಿನ ಹೇಳ್ತೀರಾ? ಏನು ಹಂದಿ ತರ ನುಗ್ತಾ ಇದೀಯಾ? ಎಜುಕೇಟೆಡ್ ಆಗಿ ಅಷ್ಟು ಗೊತ್ತಾಗಲ್ವೇನೋ. ಹೊರಗಡೆ ಬರುವಾಗ ಮಾಸ್ಕ್ ಹಾಕೊಂಡು ಬರಬೇಕು. ಎಲ್ಲೋ ಮಾಸ್ಕು ಹಾಕೊಳ್ಳೋ, ಹಾಕೋ. ಸ್ಯಾನಿಟೈಸರ್ ಎಲ್ಲೋ? ಏ ಸುಶೀಲ, ಸ್ಯಾನಿಟೈಸರ್ ತಗೊಂಬಾರೆ. ನಿಮ್ ಫ್ರೆಂಡ್ ಜಯಣ್ಣ ರೀ? ಅಯ್ಯೋ, ಫ್ರೆಂಡ್ ಆದ್ರೆ ಹೊರಗಡೆ ಬರೋರ್ಗೆ ಕರೋನಾ ಬರಲ್ಲ ಅಂತ ಹೇಳಿದ್ಯೇನು? ಹಾಕೆ, ಮೊದ್ಲು ಹಾಕೆ. ವಿಷಯ ನಿನ್ ಗೊತ್ತಿಲ್ವೇನಮ್ಮ, ಹಾಕಮ್ಮ. ಏ ದಡ್ಡ, ಅರ್ಥ ಮಾಡ್ಕೋ, ಈ ಕಾಯಿಲೆ ಒಬ್ಬರಿಗೆ ಒಬ್ರಿಗೆ ಹರಡುತ್ತೆ ಕಣು. ಮಾಸ್ಕ್ ಸರಿ ಹಾಕೋ, ಮುಗ್ಬೇಲೆ ಹಾಕೋ, ಹಾಕೋ ಮುಗ್ಬೇಲೆ. ಓ, ಈಗ ವಿಷಯ ಹೇಳು. ಟಿವಿ ನೋಡಿದ್ಯಾ? ಸುಶೀಲ, ನಾನು ಹೇಳಿಲ್ವೇನೆ ಕರ್ಮ ಮುಗೀತು ಅಂದ್ರೆ ವಿಷಯ ಗೊತ್ತಾಯ್ತಾ? ಏನೋ ಜಯಣ್ಣ, ಟಿವಿ ನ್ಯೂಸ್ನಲ್ಲಿ ಏನಾದರೂ ನನ್ನ ಮಗಳ ಬಗ್ಗೆ ಬರ್ತಿದ್ದೀಯೇನೋ? ಅದನ್ನೇ ಹೇಳಕ್ ಬಂದೆ. ಮನೇಲಿ ಟಿವಿ ಹಾಕಿಲ್ವೇನಾ? ಕರ್ಮನ ಏನು ಅಂತ ನೋಡೋದು? ಮೊದಲನೇ ಸರ್ತಿ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಾಗ ನಾನು ಅದೇ ರೀತಿ ತಪ್ಪು ತಿಳ್ಕೊಂಡೆ ಶ್ರೀನಿವಾಸ. ಹೋಗಿ ಹೋಗಿ ನಿಮ್ ಮಗಳು ಗೀತಾ ಇಂಥ ಕೆಲಸ ಮಾಡ್ತಾಳ ಅಂತ ಆಶ್ಚರ್ಯಪಟ್ಟೆ. ಆಮೇಲೆ ಸತ್ಯ ಗೊತ್ತಾದ್ಮೇಲೆ ನಿನ್ನ ಗೌರವ ಯಾವ ಮಟ್ಟಕ್ಕೆ ಏರಿದೆ ಅಂತ ನೋಡಿ ಆಮೇಲೆ ನಿನ್ ಮೇಲೆ ಗೌರವ ಬಂತು. ನನ್ನ ಹಣೆ ಬರಹದ ಟೆಲಿಕಾಸ್ಟ್ ನೋಡಿದ್ಮೇಲೂ ಗೌರವದ ಬಗ್ಗೆ ಮಾತಾಡ್ತಿದ್ಯಲ್ಲೋ. ನೋಡ, ಯಾರೋ ನಿನ್ಗೆ ಆಗದವರು ಗೀತಾ ಮಿನಿಸ್ಟರ್ ಮಗನ ವಿಡಿಯೋ ತೆಗೆದು ಅದಕ್ಕೆ ಕೆಟ್ಟ ಅರ್ಥ ಬರೋ ಹಾಗೆ ಕಾಮೆಂಟ್ರಿ ಕೊಟ್ರೆ ಸತ್ಯ ಸತ್ತೋಗುತ್ತಾ ಹೇಳು. ಅಲ್ಲ ಜಯಣ್ಣ, ಈಗ ನಿಮಗೆ ಗೊತ್ತಾಗಿರೋ ಸತ್ಯ ಯಾವುದು? ಅದೇ ಅಮ್ಮ, ಆ ಮಿನಿಸ್ಟರ್ ಮಗ ನಿಮ್ಮ ಮಗಳು ಗೀತಾ ಒಬ್ಬರನ್ನೊಬ್ರು ಇಷ್ಟಪಡ್ತಾ ಇದ್ರು. ಒಟ್ಟಿನಲ್ಲಿ ನೀನ್ ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟೆ ಶ್ರೀನಿವಾಸ. ನಿನ್ಗೆ ಹಾಗೆ ಗೊತ್ತಾಯ್ತು? ಅವ್ರಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ನೀವುಗಳು ಕಾಯ್ತಾ ಇದ್ರೆ ಅಷ್ಟರಲ್ಲಿ ಈ ದರಿದ್ರ ಕರೋನಾ ಬಂದು ಸಿಂಪಲ್ ಆಗಿ ಮದುವೆ ನಡೆದಿದೆ. ದೊಡ್ಡದ ರಿಸೆಪ್ಷನ್ ಮಾಡಿ ಆಮೇಲೆ ಎಲ್ರಿಗೂ ವಿಷಯ ತಿಳಿಸೋಣ ಅಂತ ಮಿನಿಸ್ಟರ್ ಅನ್ಕೊಂಡಿದ್ರು.
ಅಷ್ಟರಲ್ಲಿ ಯಾರೋ ಈ ಹುಡಿಯನ್ನ ವೈರಲ್ ಮಾಡಿದ್ದಾರೆ ಅಷ್ಟೇ ತಾನೇ.